ఈమాన్యం ప్రభు వీర మంత్ర మహిమోదాతం మదోదృత రుద్ధామత్వం తమతెంది పొంగి చపళ పూర్ణేందుగా తారగల్ భ్రామం చోదిసే మార్కెళర్ప మినుగెంతెంతాగే తేజస్వియం తామేరిప్పవలాల్ద దేవనొసె గీగుదు యశ శ్రేయము ಗಿರಿಸುತ್ತೆ ಮೈಸೂರೆನಿಸುತ್ತಿರೆ ಯಾದವ ರಾಜಧಾನಿ ಕೊಂಡನ್ ಅಗಟನ್ ರೂಪಂ ಬಿರುದಂತೆಂಬರ ಗಂಡನ ಭರದೆ ಮಹೀಶೂರ ಪುರಾಣಿಸಿ ನೆಗರನು ದೇವಾಲಯದ ಮಹಾದ್ವಾರದ ಮುಮ್ಮೊಗ ಈಶಾನ್ಯದ ಬಯಲ ಮೂಲೆ ಸರ್ವ ಸಿದ್ಧವಾಗಿರುವಂತಿರುವ ನಾಲ್ಕೈದು ಚಿಕ್ಕ ದೊಡ್ಡ ತೇರುಗಳು ರಚಿತವೂ ಅಲಂಕೃತವೂ ಆಗುತ್ತಿರುವ ಚಪ್ಪರಗಳು ಸಾಲ್ಗುಡಿಗಳು ಕಳಸ ತೋರಣ ಮೇಲ್ಕಟ್ಟು ತೆರೆಗಳು ಅರವಟ್ಟಿಗೆಗಳು ಆಟಪಾಟಗಾರರ ರಮ್ಯ ರಂಗಗಳು ಮುಂತಾದವು ಹಿರಿಯ ರಥೋತ್ಸವದ ಲೆಕ್ಕಗಳ ಒಡೆದ ದೇಶ ಪ್ರಾಂತ್ಯ ಮತ ಕುಲ ವರ್ಣ ಭಾಷಾ ಭೇದಗಳ ನಾನಾ ವೇಷಭೂಷಣಗಳ ಅನೇಕ ಅನೇಕ ಲಕ್ಷ ಲಕ್ಷಣಗಳ ತೆರೆ ತೆರೆದ ಕೃತಿಗಳ ಜಾತ್ರೆಗಳ ಸಂತೆಯ ಕೋಲಾಹಲ ಆಗಳಾಗಳಿಗೆ ಪಲ್ಲಕ್ಕಿಗಳಲ್ಲಿ ಅಶ್ವಾರೋಹಿಗಳಾಗಿ ಅಂಬಾರಿಯೊಳಗೆ ಬಂದು ಆ ಮೂಲೆಯ ಗಡಿಯಲ್ಲೇ ವಾಹನಗಳಿಂದಿಳಿದು ಐಹಿಕವಾದ ತಂತಮ್ಮ ಎಲ್ಲ ವಾದ್ಯಗಳನ್ನು ಬಿರುದಾವಳಿಗಳನ್ನು ಮತ್ತಿನ ರಾಯಗುರಿಪುಗಳನ್ನು ನಿಲ್ಲಿಸಿ ಪರಮೇಶ್ವರ ಸನ್ನಿಧಿಯ ಹೊರವಾಗಿಲ್ಗೆ ಪಾದಚಾರಿಗಳಾಗಿ ನಮ್ರಭಾವದಿಂದ ನಡೆವ ಸಪರಿವಾರದವರಾದ ಗೌಡ ಪ್ರಭು ಅರಸು ಪಾಳ್ಳೇಗಾರ ಇತ್ಯಾದಿ ಆಳ್ವ ವೀರವರ್ಗದವರು ಅಲ್ಲಲ್ಲಿ ಕಂಬಳಿ ಗೋಡಿಯ ತಟ್ಟು ಸೀರೆ ದುಪ್ಪಟ ಇವುಗಳಿಂದಾದ ಕಿರುವೋದರದ ಪಟಗ್ರಹಗಳು ಗಾಳಿಗೆ ತೂಗಾಡುತ್ತಿರುವವು ಅಂತಹ ಒಂದು ಬೆಳ್ಗುಡಾರದೊಳಗೆ ಸೆಟ್ಟಿಯ ಕೊಳ್ಕೊಡೆಯ ನಾಯಕತ್ವವಿಲ್ಲದೆ ಹಾಳ್ಗರೆಯುತ್ತಿರುವ ಅಂಗಡಿಯಲ್ಲಿ ಹುರಿಗಡಲೆಯ ರಾಶಿಗೂ ಕೊಬ್ಬರಿಯ ಖಂಡ ಶರ್ಕರೆಯ ಚೀಲಗಳಿಗೂ ಬಲ್ಲಪ್ಪನು ಬೋರೆಯು ಕಿತ್ತಲುಗಿನ ಕಡುಗಾವಲ್ಗುಡುತ್ತಿರುವರು Thank you.
ಮತ್ತೆ ಇಲ್ಲಿಗೆ ಎಳೆತರುವ ಹಾಗಿದೆ. ಹೌದು, ಅವನನ್ನ ಎಲ್ಲಿ ಹೇಗೆ ಎಳೆದಾಡಿಕೊಂಡರು? ಅಪ್ಪಣ್ಣ ಯಾರಿಗೂ ಬಗ್ಗುವ ಗಂಡಲ್ಲ. ಮಹಾರಾಜರು ಹೊತ್ತು ಮೂಡುವಾಗ ಕಡಕೊಳದಲ್ಲಿದ್ದು ಹೊರವಂಟ ಮಹಾರಾಯರು ಇಷ್ಟು ಹೊತ್ತಾದ್ರಲ್ಲಿ ಬರಬೇಡುವ. ನನಗೇನೋ ಎನಿಸ್ತಿದೆ. ಅವರಿನ್ನೂ ತಡವಾಗಿಯೇ ಬರಲಿ ತಮ್ಮಯ್ಯ. ಅಪ್ಪಣ್ಣ ನಾವೆಂಥವರೆಂಬುದನ್ನ ಚೆನ್ನಾಗಿ ತೋರಿಕೊಡೋಣ. ಹಾ ಹೌದು. ನಮ್ಮನ್ನವನು ಹೀಯಾಳಿಸಿ ಮರ್ಮೋದ್ಘಾಟನ ಮಾಡಿ ರೋಡಾಡಿದುದೆಲ್ಲಿ? ಅಂತ ಆ ಕಡಲಿ ರಾಶಿ ಬಿಡಿ, ಆ ಕಲ್ಲಾದ ಹಿಂದೆ ಅದೇ ಆ ಕಟ್ಟೆಯಲ್ಲಿ ಅಲ್ಲಿ ಕುಯ್ತು ನಿಲ್ಲಿಸಿರಿ ಅವನನ್ನು. ಈಗಳವನ ಭಯಗೆಟ್ಟ ಉದ್ಧಟತನಕ್ಕೆ ಅವನಿಂದ ಕ್ಷಮಾಪಣವನ್ನು ಬಾಯಿಂದ ಬೇಡಿಸಿ ಅವನ ಮೂಗಿನಿಂದ ಆ ಮೈಸೂರ ಕಡಲೆಯ ರಾಶಿಯಲ್ಲಿ ಬರೆಯಿಸಿ ಅವನ ತಲೆಯನ್ನು ಈ ಮಠ ಮಠ ಮಧ್ಯಾಹ್ನದಲ್ಲಿ ಬೋಳಿಸಿ ಹಾಗೆ ಕೆರದ ತಲೆಯ ಮೇಲೆ ಹೊಸ ಸುತ್ತ ಸುಣ್ಣದಿಂದ ಅವನ ಮಹಾರಾಜನದು ಮಾತ್ರವೇ ಎಂದವನು ಬಾಯಿ ಮಾಡಿ ಅರುಚಿದ ಆ ಬಿರುದೆನಿಸಿದ ಬರುವಕ್ಕರಗಳನ್ನು ಅದೇ ನಾಯಿಂದನಿಂದ ಬರೆಯಿಸಿ ಮೈಸೂರವನು ತನ್ನ ಕೈಗೆ ಬಿದ್ದು ನಿಸ್ಸಹಾಯರಾದ ಶತ್ರು ವೀರರಿಗೆಲ್ಲ ಮೂಗರಿದು ಮಾನಭಂಗ ಮಾಡಿ ಹಲ್ಗಿರುವ ಪರಮರಣ ಧರ್ಮನವನೆಂಬುದನ್ನು ನಾವಾರೂ ಮರೆತುದಿಲ್ಲ ಎಂದವನಿಗೆ ನೆನಹುಗುಡಲು ಆ ಕಟ್ಟಬ್ಬರದ ವೈಶ್ಯ ವೀರನಿಗೆ ನಾಸಾಚ್ಛೇದ ಮಾಡಿಸಿ ಆ ಉದ್ದಂಡ ಸ್ಥಿತಿಯಲ್ಲಿ ಅವನನ್ನೊಂದು ನಾಯನೆಂಬಂತೆ ನಾಗಾಲೋಟದಿಂದ ಓಡಿಸಿಕೊಂಡು ಹೋಗಿ ಮೈಸೂರ ಸುತ್ತಣ ಬೇಲಿಯ ಬಾಗಿಲ್ಗೆ ಜೋಕೆಯಿಂದ ಮುಟ್ಟಿಸಿ ಬರೋಣ. ಏನಪ್ಪಣ್ಣ ಈ ಬೈಲಾಟ ನೋಡಲಿಕ್ಕೆ ನನ್ನ ಅವಳಿಲ್ಲಿದ್ದರೆ ಅಳ್ಳೇ ಬಿರಿಯ ನಗುತ್ತಿದ್ದಳಲ್ಲವ ತಮ್ಮಯ್ಯ. ನಿನ್ನ ಉದ್ರುಟುತನದ ತಪ್ಪ ನೀಗಳೇ ಒಪ್ಪಿಕೊಳ್ಳುವೆಯೋ ಹೇಗೆ? ಏನಣ್ಣ ಏನಿದು ದಂಡನೆಯನ್ನೆಲ್ಲ ಸಾಂಗೋಪಾಂಗವಾಗಿ ವರದಿ ಒಪ್ಪಿಸಿ ಆಗಲೇ ಉಸಿರುಗೆಡಿಸಿಕೊಂಡೆ, ಈಗ ನಾನು ನನ್ನ ಅಪರಾಧವನ್ನೊಪ್ಪಿಕೊಳ್ಳುವೆನೇನು ಎಂದು ಕೇಳುತ್ತಿರುವೆ? ಏನು ನ್ಯಾಯ, ಏನು ನೀತಿ, ಏನು ಧರ್ಮ, ಏನು ವಿಚಾರಣೆ? ಆದರೆ ನೀವು ಮೈಸೂರವರಲ್ಲವೆಂದು ನೀವೇ ಒಪ್ಪಿಕೊಂಡದ್ದಾಯ್ತಲ್ಲ. ಎಲ್ಲವೂ ಮೊದಲಿನಿಂದ ಯಥಾಕ್ರಮವಾಗಿಯೇ ನಡೆಯಲಿ. ಆ ಊರು ನೀನು? ನನ್ನ ಕುಡತೆಯನ್ನು ನೋಡಿ ತಮ್ಮಯ್ಯ, ಅದನ್ನ ನೀವಾರು ಎಂದಿಗೂ ಮರೆಯಲಿಕ್ಕಿಲ್ಲ. ಯಾವೂರ್? ಅಪ್ಪಣ್ಣ ಮೈಸೂರ್. ಎಮ್ಮೆಯ ಹಳ್ಳಿ. ಆ ಎಮ್ಮೆ ನಿಮ್ಮ ಅಜ್ಜ. ಅದನ್ನ ಸಂಹಾರ ಮಾಡಿ ನಾಡೇ ತನಗೆ ಪೂಜೆಗೈವಂತೆ ಮಾನ ಸಂರಕ್ಷಣೆ ಮಾಡಿಕೊಂಡ ಆ ಮಹಾತಾಯಿ ನಮ್ಮ ಕುಲದೇವತೆ. ತಮ್ಮಯ್ಯ ಇನ್ಸಿಡಿಲ್ಗೆ ನೀ ನಂಬ ನೋಡಬೇಡ ಕಂಡೆಯ. ನಾನು ಹೇಳಿದ್ದು ಹಿಂದಣ ಪುರಾಣವಣ್ಣ. ನಮ್ಮೂರಿಗೆ ಮೈಸೂರು ಎಂಬ ಹೆಸರೇ ಇಲ್ಲ. ಅದು ಈಗ ನಮ್ಮ ಮಹಾರಾಜರ ಪಟ್ಟಾಭಿಷೇಕದ ರಾಜಧಾನಿಯಾದಂದಿನಿಂದ ಮಹೀಶೂರಪುರ ಎಂದು ಪ್ರಸಿದ್ಧ. ಅಲ್ಲಿರುವ ನಾಯಿ ಬೆಕ್ಕುಗಳು, ಹಾವು ಹುಲ್ಲುಗಳು, ಹುಳುಪಟೆಗಳು,
ಶೂರರೆಯಂತೆ ಪ್ರತ್ಯಕ್ಷವಾಗಿ ಪರೀಕ್ಷೆ ಮಾಡಿ ನೋಡಿಕೊಳ್ಳಿರಣ್ಣ. ಅಂಥ ಶೂರರ ಶಿಬಿರವಾದ ಮಹಾನಗರಿಯನ್ನಾಳುವ ಗ್ರಾಮಣಿಯು ಇಲ್ಲಿಗೆ, ಅಂದರೆ ಈ ನಂಜನಗೂಡಿಗೆ ದೇವರ ಸಂದರ್ಶನಕ್ಕೆ ಹೊರಡಬೇಕಾದರೆ ಈ ಒಂದೇ ಒಂದು ಗಾವುದದ ಶೂರ ಪ್ರಯಾಣವನ್ನು ಸಾಧಿಸುವುದಕ್ಕೋಸ್ಕರವಾಗಿ ತನ್ನ ದಾರಿಯಲ್ಲಿ ನೆಲದೊಡೆಯರಾಗಿರುವ ಇಬ್ಬರು ಜಗಶ್ಚಿತ್ ಪ್ರಭುಗಳ ಸಮ್ಮತಿಯೂ ಅನುಜ್ಞೆಯೂ ಆದಿಪ್ರಸಾದವಾಗಿ ಅವನಿಗೆ ಮೊತ್ತ ಮೊದಲು ಸಿದ್ಧಿಗೂಡಲೇಬೇಕು. ಹೌದು, ನಾನು ಅದು ಓಬಿರಾಯನ ಕಾಲದ ಚರಿತ್ರೆಯಣ್ಣ. ಇನ್ನು ನಿನ್ನ ಹೆಸರೇನು? ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಶೂರ ಪುರವರಾಧೀಶ್ವರ ಶ್ರೀಮನ್ ಮಹಾರಾಜ ಶ್ರೀ ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಶೂರ ಪುರವರಾಧೀಶ್ವರ ಶ್ರೀಮನ್ ಮಹಾರಾಜ ಶ್ರೀ ಇಮ್ಮಡಿ ತಿಮ್ಮರಾಜ ಒಡೆಯ ಮಹಾಸ್ವಾಮಿಯವರ ಪ್ರಜೆ. ಅದು ನಿನ್ನ ನಾಮಧೇಯವೇನು? ನಾನು ತಿಳಿಗನ್ನಡದಲ್ಲಿಯೇ ಹೇಳಿದನೆಂದು ನನಗೆ ಜ್ಞಾಪಕವಣ್ಣ. ಅವನ್ ನಮ್ಮಪ್ಪಣ್ಣ ನಂಜಶೆಟ್ಟಿ, ಕಡಲೆಯ ನಂಜಶೆಟ್ಟಿ. ಎಲ್ಲ ಸತ್ತು. ಮೈ ಮಹೀಶೂರಪ್ಪುರ ವರ್ಗದವರಿಗೆಲ್ಲ ಅದೊಂದೇ ಹೆಸರು. ಹೌದು, ಅವುದೊಂದೇ ಹೆಸರದು. ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಶೂರ ಸಿಂಹಾಸನಾಧೀಶ್ವರ ಶ್ರೀ ಇಮ್ಮಡಿ ತಿಮ್ಮರಾಜ ಒಡೆಯ ಮಹಾಸ್ವಾಮಿಯವರ ಸೊಮ್ಮಿನ ಒಮ್ಮನದ ತಪ್ಪದ ಪ್ರಜೆ, ಅದೇ ಹೆಸರು. ನಿಮ್ಮ ತಂದೆ ತಾಯಿಗಳು ಹಾಗಿಂದೆ ನಾಮಕರಣ ಮಾಡಿದರೋ ಹೇಗೆ? ನಮ್ಮ ತಂದೆ ತಾಯಿಗಳು ಮತ್ತಿನ ಊರುಗಳ ತಂದೆ ತಾಯಿಯರಂತೆಯೇ ವಿವೇಕವಿಲ್ಲದವರು, ಹುಚ್ಚರು. ತಮ್ಮ ಪ್ರೀತಿಯ ಮುದ್ದಿನ ತೀಟೆಗೋ ಅನುಕೂಲತೆಗೋ ಆ ಈ ಹೆಸರುಗಳನ್ನು ನಮಗೆ ಹೊರಸಿ ಕೋಟಲೆ ಪಡಿಸುತ್ತಿರುವುದುಂಟು. ಈ ಮೂರು ಕೀಟಗಳನ್ನು ಎಡಗಾಲಿನಿಂದ ತೀಡಿ ತೀರಿಸಿ ಹೊರಡದೆ ಅವುಗಳೊಡನೆ ಸಮಾನ ಸ್ಕಂದರೆಂಬಂತೆ ಇಷ್ಟು ವಾದ ವಿವಾದಗಳೇ. ಹೌದು, ನಮಗೂ ಅದು ಪರಮಾಶ್ಚರ್ಯ. ಈಗ ಅಸಹಾಯರಾಗಿರುವ ಈ ಮೂವರು ನಿಮಗೆ ಸರಿಸಾಟಿ ಇಲ್ಲದಿರಬಹುದು, ಆದರೆ ಅವರ ಹಿಂದೆ ಅವರಿಗೆ ಅಭಯದ ರಕ್ಷೆಯಾಗಿ ಮೈಸೂರ ಮಹಾರಾಜರ ವಂಶವು ಅವರ ಸಪ್ತಾಂಗ ಶಕ್ತಿಗಳ ಪ್ರಚಂಡ ರಾಜ್ಯವನಿತು ಸಜ್ಜಿತ ಸಿದ್ಧವಾಗಿದೆ ಎಂಬುದನ್ನು ಮರೆಯಬೇಡಿರಿ. ನೀವು ಮರೆತು ಇಲ್ಲ. ಸಾಕು, ಕ್ಷಣ ಕ್ಷಣಕ್ಕೂ ಹೆಚ್ಚು ಹೆಚ್ಚಾಗಿ ಐಶ್ವರ್ಯ ಶಕ್ತಿ ವೈಭವಗಳಿಂದ ಕೀರ್ತಿವಂತನಾಗುತ್ತಿರುವ ಸಮರ್ಥನಾ ಮೈಸೂರ ಪ್ರಭುವಿನ 300-400 ಲೆಕ್ಕದ ಪರಿವಾರ ಮಂಡಳಿಯನ್ನು ಮೇಘಾವಲರ ದಳವನ್ನು ಆತನ ಫೌಜಿನ ಸಾಧನ ಸನ್ನಾಹಗಳನ್ನು ರೀತಿ ನೀತಿಗಳನ್ನು ನೋಡಿ ಅನ್ಯರೆಲ್ಲ ಮತ್ತರದಿಂದ ಕರುಬಿನಿಂದ ಕುದಿಯುತ್ತಿರುವರೆಂಬುದು ಜಗತ್ತಿಗೆ ವಿದಿತವಾಗಿದೆ. ಈ ತ್ವರೆ ತ್ವರೆಗಳ ವ್ಯಾಜ್ಯ ನಿಮಗ್ಯಾಕೆ ಬುದ್ಧಿ? ಸುಮ್ಮಗೆ ಹೋಗಿ. ಮಹೀಶೂರ ಮಹಾಸ್ವಾಮಿಯವರು ನಿನ್ನ ಅಭಿಪ್ರಾಯದ ಅಭಿನಂದನದ ಪ್ರೋತ್ಸಾಹದಿಂದ ಅನುಮೋದನದಿಂದ ಹೊಗಳಿಕೆಯಿಂದ ಜೀವಿಸಿಕೊಳ್ಳಬೇಕಾದಿಲ್ಲ. ಹೊರಡು. ಅವನೂ ಎಮ್ಮೆಯ ಹಳ್ಳಿಯ ನಾಗರಿಕನಾಗಿರಬೇಕು. ಅಲ್ಲ, ನನ್ನದು 500 ಮತ್ತೆ 56 ದೇಶಗಳಿಂದಲೂ ಬಂದು ನೆರೆದಿರುವ ಈ ಯಾತ್ರಿಕರ ಮಹಾಸಭೆಯಲ್ಲಿ ಈಶದಪಿ ಅನ್ಯಾಯ ಮೋಸ ಕೃತ್ರಿಮ ದೌಷ್ಟ್ಯ ಅಧರ್ಮ ಏನಾದರೂ ತಲೆ ಹಾಕಿ ತೆಂದರೆ ನಿಮಗೆ ಪ್ರಭುಗಳಿಗೆಲ್ಲ ಆ ಚಂದ್ರಾರ್ಕ ಸ್ಥಾಯಿಯಾಗಿ ಅಪಖ್ಯಾತಿಯು ತಪ್ಪದೆಂಬುದು ಸ್ಮರಣೆಯಲ್ಲಿರಲಿ.
ಬೋಡನನ್ನು ಹಿಡಿದು ಅವನ ಕೈಕಾಲ್ ತಲೆಗಳನ್ನೆಲ್ಲ ಒಂದೊಂದಾಗಿ ಎಳೆದು ಕಿತ್ತು ಈ ಊರ ಕೋಟೆಯ ಮೈಸೂರ ದಿಡ್ಡಿಗೆ ತೋರಣ ಕಟ್ಟಿಬಿಡಬೇಕು. ಹೌದು, ಏನು ಕಳಹು? ಇವನನ್ನು ಇಲ್ಲಿಗೆ ಕರೆದವರು ಯಾರು? ನೀನೇನು? ಆ ಉದ್ಧತಿಗೆ ಬಿರುದು ನಿಮ್ಮೂರ ಒಡೆಯನದು ಮಾತ್ರವೇ ಎಂದು ಈಗಳು ಮೋಡಿಯಿಂದ ಡಂಗೂರಿಸುವೆಯೋ? ಅಲ್ಲದೆಯೂ ಉಂಟೆ. ಹೌದು, ಏನದ ಬಿರುದದು? ನಮ್ಮ ಶ್ರೀಮನ್ ಮಹಾರಾಜರವರ ಆ ಬಿರುದು. ಆವುದು ಎಂದು ಬೆಸಗೊಳ್ಳಲು ಕೆಚ್ಚದಗೊಳ್ಳುವ ವೀರನಿಗೆ ಸೊಮ್ಮಿನ ಬಿರುದು ಒಂದಾದರೂ ಇರಲೇಬೇಕು. ಹಾಗಿರದೆ ಆ ಪ್ರಶ್ನೆಯನ್ನೇರಿಸಿ ಆರ್ಭಟಿಸುವ ಆರನ್ನೂ ನಾವು ಲೆಕ್ಕಿಸದೆ ಮೌನವಾಗಿರಬೇಕೆಂದು ಕಟ್ಟಾಯದ ಕಠಿಣಾಜ್ಞೆಯಾಗಿದೆ. ನಮಗೂ ಬಿರುದುಗಳುಂಟು. ಎಲ್ಲಿ ಸ್ತೋತ್ರ ಪಾಠವಾಗಲಿ. ಗಂಡ ಒಬ್ಬರೇ ಶ್ರೀಮನ್ ಮಹೀಶೂರ ಪುರವರ ಅಧೀಶ್ವರ ಶ್ರೀಮನ್ ಮಹಾರಾಜ ಶ್ರೀ ಇಮ್ಮಡಿ ತಿಮ್ಮರಾಜ ಒಡೆಯ ಮಹಾಸ್ವಾಮಿಯವರು ಹಲವು ಹೆಜ್ಜೆಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಳ್ಳುವ ಆನೆಯ ಹೆಜ್ಜೆಯ ಹಾಗೆ ಹಲವು ಹೊಳೆಗಳನ್ನೊಳಕೊಳ್ಳುವ ಮಹಾಸಾಗರದಂತೆ ಅನೇಕ ಬಿರುದುಗಳ ಹಗರಣವನ್ನು ನಿರಾಕರಿಸಿ ಕೋಟಿ ಕೋಟಿ ಬಿರುದುಗಳನ್ನು ಏಕಾಪೋಷಣಗೊಂಡು ಉಬ್ಬಿ ಕೆಲವ ಅಂತೆಂಬರ ಗಂಡ ಬಿರುದಂತೆಂಬರ ಗಂಡ ಎಂಬ ಮಹಾಬಿರುದು ಮಹೀಶೂರ ಮಹಾರಾಜ ವಂಶಕ್ಕಲ್ಲದೆ ಇತರರಿಗೆ ಸಲ್ಲುವುದಿಲ್ಲ. ಕೇಳಿಸಿದೆ? ಬಿರುದುಳ್ಳ ಮತ್ತಾರಾದರೂ ಪುನಃ ಕೇಳುವಷ್ಟು ಕೃಪೆ ಮಾಡಿರಣ್ಣ. ಸ್ವಸ್ತಿ ಶ್ರೀಮಚ್ಚತುಸ್ಸಮುದ್ರಾಧೀಶ್ವರ ಸಾರ್ವಭೌಮ ಉದ್ರಂಡ ಭೂಪಾಲ ನೀಲೋತ್ಪಲವನ ಮಾರ್ತಾಂಡ ಅನ್ಯರಾಜನ್ಯ ಹೃದಯ ಭೇರನ ಸಿಂಹನಾದ ವಿಜೃಂಭಣ ನೀಲೋದ್ರಾತರಾಧಿ ಫಲಲಾಟ ಪಟ್ಟಾಂಚಿತ ಬ್ರಹ್ಮಲೇಖನ ವೀರ ಚೂಡಾಮಣಿ ಸದ್ಧರ್ಮ ನೀತಿ ಸದಾಚಾರ ಪರಿಪಾಲಕ ಪರಮ ಶೃಂಗಾರ ಕಲಾ ವಿಚಕ್ಷಣ ಸುಲಕ್ಷಣ ಸೌಂದರ್ಯ ಸಾಂಗ ಮನ್ಮಥ ವಿರುದಂತೆಂಬರ ಗಂಡ ವಿರುದಂತೆಂಬರ ಗಂಡ ವಿರುದಂತೆಂಬರ ಗಂಡ ಹೋ ಸಾವಧಾನ
ಬುದ್ಧಿಯವರ. ಈ ಊರ ಅರಮನೆಯ ಕಾವಲಾಳುಗಳು ನಾವು ಮಹಾಸ್ವಾಮಿ. ಅವರು ನಾನು ಈ ಬೋರೆ ಮಹಾಸ್ವಾಮಿ. ಈಗಲಿಲ್ಲಿ ಈ ಪ್ರಭುಗಳು ಪಾಳೆಗಾರರು ಎಲ್ಲರೂ ಸಾವಿರ ಬಿರುದುಗಳನ್ನ ಅಂತೆಂಬರ ಗಂಡ ಬಿರುದಂತೆಂಬರ ಗಂಡ ಎನ್ನುತ್ತಲೋ ಹೊಗಳಿಸಿಕೊಳ್ಳುತ್ತಿದ್ದರು ಮಹಾಸ್ವಾಮಿ. ಅದು ನಮಗೆ ಒಗ್ಗಿ ಬರದೆ ಸೈರಣಿ ಬಾರದೆ ಆ ಬಿರುದು ಬುದ್ಧಿಯವರಿಗಲ್ಲದೆ ಕುಣ್ಣಿಗಳಿಗೆ ಸೇರಿದ್ದಲ್ಲ ಎನ್ನುತ್ತ ತಡೆದೆವು ಮಹಾಸ್ವಾಮಿ. ಹಾಗಾಗಿ ಇದೆಲ್ಲ ಹೀಗೆ ಬಲಿತು ನಾವು. ಆತನಾರು? ಅವನ್ ನಮ್ಮ ಅಪ್ಪಣ್ಣ ಮಹಾಸ್ವಾಮಿ. ಅಪ್ಪಣ್ಣ? ಆ ಊರ್ ನಿಮ್ಮದು? ಮಹೀಶೂರಪುರ ನನ್ನ ಸ್ಥಳ ಮಹಾಸ್ವಾಮಿ. ಮಹೀಶೂರಪುರ ಮಹಾಸ್ವಾಮಿ. ಬಿರುದಂತೆಂಬರ ಗಂಡ ಶ್ರೀಮನ್ ಮಹೀಶೂರಪುರವರ ಅಧೀಶ್ವರ ಶ್ರೀಮನ್ ಮಹಾರಾಜ ಶ್ರೀ ಇಮ್ಮಡಿ ತಿಮ್ಮರಾಜ ಒಡೆಯ ಮಹಾಸ್ವಾಮಿಯವರ ಪ್ರಜೆ ನಾನು. ನೀನಿಲ್ಲಿ ಮಾಡುತ್ತಿದ್ದುದೇನು? ನಮ್ಮದು ಕಡಲೆ ವ್ಯಾಪಾರ ಮಹಾಸ್ವಾಮಿ. ಅಂದರೆ ನೀನೇ ನಂಜಶೆಟ್ಟಿ? ಏನು ಮತ್ತೆ ಅಪ್ಪಣ್ಣನೆಂದರೆ? ಹೌದು ಮಹಾಸ್ವಾಮಿ, ಅವನ್ ನಮ್ಮ ಅಪ್ಪಣ್ಣ. ಮಹಾಸ್ವಾಮಿ, ಅವರಪ್ಪ ಅವರಿಗೆ ನಂಜಶೆಟ್ಟಿ ಎನ್ನುತ್ತಲೂ ಹೆಸರಿರಿಸಿದರು, ಮುದ್ದಿಗೆ ಅಪ್ಪಣ್ಣ ಎಂದರು. ಈಗ ಮನೆಯಲ್ಲಿ ನಾವೆಲ್ಲರೂ ಅಪ್ಪಣ್ಣ ಅಪ್ಪಣ್ಣ ಎಂದು ಕರೆದಾಡ್ತೀವಿ ಮಹಾಸ್ವಾಮಿ. ಅಪ್ಪಣ್ಣ ಮೂಲತಃ ಆವ ಹೆಸರಿನಲ್ಲಿಯೂ ಸಾರವೇನು ಇರುವುದಿಲ್ಲ. ಒಂದು ನಾಮಧ್ಯೇಯವನ್ನು ಧರಿಸಿದ ಒಂದು ವ್ಯಕ್ತಿಯ ಗುಣದೋಷಗಳ ಸತ್ವಶಕ್ತಿಗಳಿಂದ ಅದಕ್ಕೊಂದು ವಿಶಿಷ್ಟತೆಯು ಉಂಟಾಗಿ ಅದು ಲೋಕದ ಕೃತಜ್ಞತೆಗೋ ಶಾಪಕ್ಕೋ ಪಕ್ಕಾಗುವುದು. ದೃಷ್ಟಾಂತಕ್ಕೆಂದರೆ ಇನ್ನೀ ನಿಮಿಷದಿಂದ ಅಪ್ಪಣ್ಣ ಎಂಬ ಆ ಮುದುಗರಿಟ್ಟ ಲಲ್ಲೆಯ ಹೆಸರಿಗೆ ಮಹೀಶೂರ ಬಿರುದಂತೆಂಬರ ಗಂಡ ಎಂಬ ವಿಶೇಷಣವು ಸೊಮ್ಮಿನ ಸ್ವಾರಸ್ಯವಾಗಿದೆ. ಸ್ವಾಮಿ, ನನಗೆ ಆ ಬಿರುದೆ ಶಾಂತಂ ಪಾಪಂ ಶಾಂತಂ ಪಾಪಂ. ಆತುರದ ಅಪ್ಪಣ್ಣ ಮಹೀಶೂರ ಸಿಂಹಾಸನಾಧೀಶ್ವರರಿಗಲ್ಲದೆ ಸಲ್ಲದದು ಬಿರುದು ಅಂತು ಇಂತು ಎಂಬರ ಗಂಡ ಮಹೀಶೂರ ಬಿರುದಂತೆಂಬರ ಗಂಡ ಎಂಬ ಎರಡಿಲ್ಲದ ಬಿರುದು ಅಪ್ಪಣ್ಣನಿಗೂ ಆತನ ಸಮಾನತೆಗೇರಲಾರ್ಪ ಸ್ವದೇಶ ಪ್ರೇಮದ ವೀರಧರ್ಮದ ವರ್ಚಸ್ಸಿನ ಪ್ರತಿಯೊಬ್ಬ ಪರಮ ಪ್ರಜೆಗೂ ಮಾತ್ರವೇ ಅನುಭವಿಸತಕ್ಕದ್ದು. ಮಹೀಶೂರ ಪುರದವರ ಬಿರುದು ಎಂತು ಎಂದು ಮೂದಲಿಸುವ ಗಂಡ ಮಹೀಶೂರ ಬಿರುದಂತೆಂಬರ ಗಂಡ ಎಂಬ ಪ್ರಶಸ್ತಿಯ ಪ್ರಸಿದ್ಧಿ. ಧನ್ಯನಾದಿನು ಮಹಾಸ್ವಾಮಿ. ಈ ಶೂರ ಸೈನಿಕರಿಬ್ಬರು ಅಂಗರಕ್ಷಕರ ದಳದ ಚೂಣಿಯ ರಾವುತರಿರುವವರಾಗಲಿ. ಅಪ್ಪಣೆ ಮಹಾಸ್ವಾಮಿ. ಶ್ರೀಮನ್ ಮಹಾಮಂಡಲೇಶ್ವರರಾದ ಗಜಮೃಗಯ ವಿಹಾರ ವಿಖ್ಯಾತರಾದ ಕಲಿಯುಗ ಕೇಳೀಕೃತ ವೇದ ಶಾಸ್ತ್ರೋದ್ಧರಣ ದೃಢವ್ರತರಾದ
ಸಕಲ ವರ್ಣಾಶ್ರ ಮುಕ್ತ ಧರ್ಮ ಪ್ರತಿಷ್ಠಾಪನ ಧುರಂದರಲಾದ ಶಿವಭಕ್ತ ಗ್ರೇಸರಲಾದ ಅಭಿನವ ಬಸವೇಶ್ವರರಾದ ಸೂರ್ಯಕುಲ ಪ್ರಸೂತರಾದ ಪೆನುಗುಂಡ ಚಕ್ರೇಶ್ವರಾದ್ಯನೇಕ ಬಿರುದು ಪ್ರಶಸ್ತರಾದ ಶ್ರೀ ವೀರ ಶ್ರೀ ಉಮ್ಮತ್ತೂರ ಮಹಾಪ್ರಭುಗಳವರು ದಕ್ಷಿಣ ಕೈಲಾಸವೆನಿಸಿದ ಈ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ಮಹಾಸನ್ನಿಧಾನಕ್ಕೆ ಅಂಗ ರಂಗ ವೈಭೋಗ ಪಡಿತರ ದೀಪಾರಾಧನೆ ನಂದಾದೇವಿಗೆ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ವರ್ಷೋತ್ಸವ ಮಹಾರಥೋತ್ಸವಾದಿ ಕಟ್ಟಳೆಗೋಸ್ಕರವಾಗಿ ವರ್ಷ ವರ್ಷವೂ ಸಲಿಗೆಯೊಪ್ಪಿಸುವ ದೇವಾದಾಯದ ಕಾಣಿಕೆ ಐದಲ್ಲದಿದ್ದರೆ ಏಳು ಇರಬೇಡವೇ? ಏಕೆ ಆರಾಯ್ತು ಕಲಶಗಳೇ? ನಮ್ಮ ಸಜ್ಜನ ಪರಿಶುದ್ಧ ಶಿವಾಚಾರ ಸಂಪನ್ನರಾದವರಿಗೆ ನಿಮ್ಮ ಹಾರುವರ ಲೆಕ್ಕ ಸಂಕೇತಗಳು ಒಪ್ಪಿಗೆ ಇಲ್ಲ. ಓಂ ನಮ ಶಿವಾಯ ಎಂಬ ಪರಮ ಪವಿತ್ರಾಕ್ಷರಗಳಿಗೆ ಮಾತ್ರ ಷಟ್ಕಲಶಗಳೇರಿವೆ. ಸರಿ. ಓಂ ನಮ ಶಿವಾಯ. ಅಪ್ಪಣೆ ಮಹಾತಾಯಿ.
ಗಣವಿದೆ ತಣ್ಗೆ ವೀರ ಸೇನಾಪತಿ ಸ್ವಸ್ತಿ ಶ್ರೀಮನ್ ಮಹಾಮಂಡಲೇಶ್ವರ ಅರಸಂಕ ಸೂರೆಗಾರ ಇತ್ಯಾದಿ ಬಿರುದಾತ್ಮಕರಾದ ಶ್ರೀ ವೀರ ಶ್ರೀ ಮಲ್ಲರಾಜ ಒಡೆಯ ಪ್ರಭುಗಳವರ ಯರವಟ್ಟಿನ ಗೌರವ ಮರ್ಯಾದೆ ಪ್ರತಿಷ್ಠೆಗಳಿಗೆ ಸೆಣಸಿ ಮತ್ತಂಬದಿಂದ ಎರಡಾಡಿದ ಆ ಅವನ ನಾಲಗೆಗೆ ತಕ್ಕ ಪ್ರತೀಕಾರವನ್ನಾಗಿಸಿ ಉಮ್ಮತ್ತೂರ ರಾಜ ತೇಜಸ್ಸನ್ನು ಪ್ರಭುತತ್ವವನ್ನು ಉತ್ಸಾಹ ಶಕ್ತಿಯನ್ನು ಪರಾಕ್ರಮದ ವೇಗವನ್ನು ಏತಕ್ಕೆಯಾದರೂ ಹೇಗೆಯೇ ಆದರೂ ಕೀಳ್ಪಡಿಸುವ ಅವಹೇಳನ ಮಾಡುವ ಸಾಹಸಿಕೆಯು ಒಂದೇ ನಿಮೇಶವು ಆಶಾಸಿತವಾಗಿರಲಾರದೆಂಬುದನ್ನೀ ವಿಸ್ತಾರ ವೀರ ಲೋಕಕ್ಕೆ ಕಲಿಸಿಕೊಡುವುದಕ್ಕೋಸ್ಕರವಾಗಿ ನಮ್ಮ ದಂಡಯಾತ್ರೆ ದಾರಿಯನ್ನು ಬಿಡು. ಈ ಪಾಡು ಪಂಥದ ಮುಯ್ದೀರಿಸುವ ಕಟ್ಟಾರ್ತನವು ಕೈದು ಹಿಡಿದ ಗಂಡುಸರ ನಾಯಕತ್ವದಲ್ಲಿ ವಿಚಾರಣಕ್ಕಾಗಿ ಆ ಬಳಿಕ ಕೈ ಮಾಡುವುದಾಗಲಿ ವೀರ ಸೇನಾಪತಿ. ಉಮ್ಮತ್ತೂರ ಅರಮನೆಯ ರಾಣಿ ವಾಸವು ಮೈಸೂರ ಪೊಟ್ಟೋಲಗದಲ್ಲಿ ರಂಜಿಸುವ ಆ ಪೌರುಷ ವೇಷದ ನಾಮಧಾರಕ ಪ್ರಾಣಿಗಳಿಗೆ ಶೌರ್ಯ ಪ್ರತಾಪಗಳಲ್ಲಿ ಸ್ವಲ್ಪವೂ ಕಡಿಮೆ ಇಲ್ಲವೆಂದು ಸುವ್ಯಕ್ತವಾಗಿ ಸಾರಿ ಹೇಳು ಜಗ್ಗಯ್ಯ ನಾಯಕ. ಅಮ್ಮಯ್ಯ ಶಾಂತಿಯಾಗಿರಿ. ಇಂತಹ ಈ ಉರವಣೆಯ ವಾಚಾಳತೆಯಿಂದ ಆವ ಅರಮನೆಯ ಗೌರವ ಮರ್ಯಾದೆಗಳು ಅನುವೇರುವಂತಿಲ್ಲ. ಈ ಹೆಂಗುಸಿನ ಹಸ್ತದಲ್ಲಿ ಈ ಖಡ್ಗವನ್ನು ಕಂಡೊಡನೆಯೇ ಮೈಸೂರವರ ಉತ್ಥತ ರಕ್ತವು ಬಚ್ಚಲ ತಣ್ಣೀರಾಗಿ ಮೈಮರೆಸಿಕೊಂಡು ಗುಪ್ತಗಾಮಿನಿಯಾಗಿ ಹೋಯ್ತೇನು. ಹೌದು ಅಮ್ಮಯ್ಯ, ಅದು ನಿಜವಾದ ಮಾತು. ಈಗಲಾದರೂ ಯುದ್ಧ ಮಾಡುವೆಯೋ ಇಲ್ಲವೋ? ಪ್ರತಿಷ್ಠೆ, ಎಂತಹ ಪ್ರಾಭವ ಪ್ರಭಾವ, ಏ ತರದ ಆತ್ಮಾಭಿಮಾನ, ಅತ್ಯದ್ಭುತ ಜಾತಿಯ ಬಿರುದಂತೆಂಬರ ಕಂಡ ಮತ್ತೂರ ಸೇನಾಪತಿ, ಈ ಕಟ್ಟಣಕದ ಅತ್ಯಾಚಾರ ಅನಾಚಾರಗಳಿಗೆ ತಗುವ ಕ್ಷಮಾ ಪ್ರಾರ್ಥನೆಯನ್ನು ನಿಮ್ಮ ಪ್ರಭು ಶ್ರೀ ವೀರ ಮಲ್ಲರಾಜ ಒಡೆಯರಿಂದ ಶ್ರೀಮನ್ ಮಹೀಶೂರ ಸಿಂಹಾಸನಾಧೀಶ್ವರ ಮಹಾಸ್ವಾಮಿಯವರು ಪ್ರತೀಕ್ಷಿಸುತ್ತಿರುವುದಾಗಿದೆ. ಎಂತಹ ಮೊನೆಗಾರತನ! ನೀನು ಕನವರಿಸಿಕೊಂಡ ಆ ವಿಚಿತ್ರ ಕ್ಷಮಾ ಪ್ರಾರ್ಥನೆಯನ್ನು ಸಾಧಿಸಿಕೊಳ್ಳುವ ಕಡುವು ಕಲಿತನವು ಈ ಪಡಿವಾರದ ಕ್ಲೀಪ ಕೋಣನಿಗಿದ್ದರೆ ಇದಕ್ಕೆ ದಿಟವಾಗಿ ಮನುಷ್ಯತ್ವವು ಮೊನೆಗಾರತನವು ಸಲ್ಲಲಿ. ಆಗಲ್ಗೆ ಮೊನೆಗಾರ ಎಂಬ ಬಿರುದು ಮಹೀಶೂರ ಮಹಾರಾಜ ವಂಶವನ್ನು ನೆಲಕ್ಕೆ ಬಂದು ಕೃತಾರ್ಥವಾಯಿತು. ಅಬಲೆ ಹೆಂಗುಸು ಕರುಣಿಸಿದುದು! ತಿಪ್ಪೆಯಲ್ಲಿ ದೊರೆತ ರತ್ನವು ರತ್ನವಲ್ಲದೆ ಉಂಟೆ? ಸತ್ತು ಚಕ್ರಿಯ ನಾಯಕ, ಈ ಮೈಸೂರ ಎಮ್ಮೆಗಳನ್ನೆಲ್ಲ ಕುರಿದರಿದು ಬಲಿಗಿಡದೆ ಹೀಗೆ ಅಲಸುತ್ತಿರುವ ಏಕೆ? ಮಹಾತಾಯಿ, ಶ್ರೀ ವೀರ ಪ್ರಭುಗಳವರು ಇದೀಗಲೇ ಬರುವರು. ನಮ್ಮ ಅದ್ದೆಯು ಸಾಲದೇನು? ಮಹಾತಾಯಿ, ನೀನೇನು ಕುರುಡನೋ ದ್ರೋಹಿಯೋ ಪೋತನೋ ಎಂಬುದೊಂದು ಗಾಢ ಸಮಸ್ಯೆಯಾಗಿದೆ.
ನಾವು ಇವರ ಕದನಕ್ಕೆ ಮೇಲ್ವಾಯ್ದೊಡನೆಯೇ ಆ ಕೈ ಸೆರೆ ವೀರಪ್ರಭುಗಳನ್ನಿಬ್ಬರು ನಮ್ಮತ್ತಲಾಗಿ ಎಳಗಾಡುವರೆಂದು ನಿನಗೆ ಹೊಳೆಯಲಿಲ್ಲವೇನು? ಮಹಾತಾಯಿ, ಹಿಂದು ಮುಂದು ನೋಡಿ ವಿವೇಚಿಸಿಕೊಳ್ಳದೆ ಆವ ಕಾರ್ಯಕ್ಕೆ ಆತುರ ಕೊಡುವುದು ಹಿತಕರವಲ್ಲ. ಪರಾಂಬರಿಸಬೇಕು. ಮೈಸೂರವನ ಇಷ್ಟು ದೊಡ್ಡ ಪೌಜು ಇಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಸರ್ವ ಸನ್ನಾಹಗಳೊಡನೆ ಒಡ್ಡಣೆಯಿಂದ ಬೀಡು ಬಿಡುವವರೆಗೆ ಆ ಪ್ರಭುಗಳು ನಮ್ಮವರು ಹುಲ್ಲು ಮೇಯುತ್ತಿದ್ದರೇನು? ಆ ತಾಯಿ, ಈ ನಿಷ್ಠುರ ನಿಂದೆಗಳಿಂದ ಈಗ ಆರಿಗೂ ಆವಹಿತವೂ ಸಾಧ್ಯವಾಗುವಂತಿಲ್ಲ. ಮೈಸೂರು ಅರಸರು ಹೀಗೆ ವಿಶೇಷ ಪರಿವಾರವು ಸುಸಜ್ಜಿತವಾಗಿ ಗುರಿಗೊಂಡ ಪೌಜು ಇಲ್ಲದೆ ಎಂದೂ ಇತ್ತ ಬಂದುದಿಲ್ಲವೆಂಬುದನ್ನು ನಾವು ಮರೆಯಬಾರದು. ಗಹನವಾಗಿರುವಂತಿದೆ. ನೀವೇ ನಮಗೆ ಮಾರ್ಗದರ್ಶಕರಾಗಬೇಕು. ಮಲ್ಲರಾಜ, ಆ ನಮ್ಮ ಉಷ್ಣೀಶವನ್ನು ನೀನೇ ಸ್ವಹಸ್ತದಿಂದ ಎತ್ತಿ ನಮಗೆ ಧಾರಣೆ ಮಾಡಿಸಿಕೊಡಬೇಕು. ನಾವೇ ಹೌದು. ಮಹಾರಾಜ
ರೂಢಿಯಂತೆ ಆತನ ಆನೆ ಕುದುರೆ ಅಂದಳ ಮುಂತಾದವುಗಳನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವೆಯಾದರೂ ಆತನ ಗೌರವ ಪದವಿಗಳಿಗೆ ಇಳಿಕೆಯೇಳಿಸದಂತೆ ಅವಶ್ಯಕವಾದ ವಸ್ತು ವಾಹನಗಳನ್ನು ಮರ್ಚಿಯೊಪ್ಪಿಸಿಕೊಡುವವನಾಗು. ಅಪ್ಪಣೆ ಮಹಾಸ್ವಾಮಿ. ಇದೀ ಇಂದಿನ ಅವಘಡವು ಪುನಃ ಆವರಿಸಿ ಜಂಜಡಕ್ಕೆ ಮಸಗದಿರುವಂತೆ ಉಮ್ಮತ್ತೂರ ಪಾಳೆಯ ಪಟ್ಟಿನ ರಾಜಾದಾಯದಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ತಾನು ಆರ ಮೇಲೆಯಾದರೂ ತಳದುಳವಾಯ್ದಾಗ ಕೈಸಾರ್ವ ದೇಶ ಕೋಶ ಧನ ಕನಕ ವಸ್ತ್ರ ಭೂಷಣ ಧಾನ್ಯಾದಿಗಳಲ್ಲಿ ಸಮರ್ಥವನ್ನು ಮಹೇಶೂರ ಅರಮನೆಯ ಪೌಜುಕಂದಾಯವಾಗಿ ಆತನು ತಪ್ಪದೆ ಕೈವರ್ತಿಸುತ್ತಿರಲಿ. ಅಪ್ಪಣೆ ಮಹಾಸ್ವಾಮಿ. ಪೂರ್ವದಿಂದ ನಡೆದು ಬಂದಿರುವ ದೇವಾದಾಯ ಬ್ರಹ್ಮಾದಾಯ ಧರ್ಮಾದಾಯ ಪೂರ್ತಾನುಪಾಲನ ಸರ್ವಮಾನ್ಯ ಭಟ್ಟಮಾನ್ಯ ಉಂಬಳಿ ರಕ್ತ ಕೊಡುಗೆ ಮುಂತಾದವೇನು ಹೆಚ್ಚು ಕಡಿಮೆಯಾಗದಂತೆಯೂ ಆ ಒಂದು ಈ ಪೌಜುಗಂದಾಯಕ್ಕೆ ಬಳ ಸೇರದಂತೆಯೂ ನಮ್ಮ ಕರ್ಣಿಕರು ಎಚ್ಚೆತ್ತಿರಬೇಕು. ತಿಳಿಯಿತು ಮಹಾಸ್ವಾಮಿ. ಈ ಅರ್ಥದ ಆತನ ಸ್ವಹಸ್ತಾಕ್ಷರದ ಭಾಷಾಪತ್ರಕ್ಕೆ ಇವರೆಲ್ಲ ಗೌಡ ಪ್ರಭು ಅರಸು ಪಾಳೆಯಗಾರರುಗಳ ಕೈಬರಹದ ಸಾಕ್ಷ್ಯಗಳನ್ನು ಅವರವರ ರಾಜಮುದ್ರೆಯ ಮಾನಗಟ್ಟಿನೊಡನೆ ಹಾಕಿಸಿ ನಮಗೆ ತೋರುವವನಾಗು. ತಿಳಿಯಿತು ಮಹಾಸ್ವಾಮಿ. ಎಂದಿನಂತೆ ನಾಳಿನ ನಮ್ಮ ರಥೋತ್ಸವದ ಔತಣಕೂಟದ ಕೊನೆಗೆ ಪಯಣ ವೇಳೆಯವಾಗುವವರೆಗೆ ಈ ಅನಿಬರು ನಮ್ಮ ಅರಮನೆಯೊಳಗೆ ಗೌರವದ ರಾಜಮರ್ಯಾದೆಯ ಅತಿಥಿಗಳಾಗಿರಲಿ. ಅಪ್ಪಣೆ ಮಹಾಸ್ವಾಮಿ. ಅಪ್ಪಣ್ಣ, ಆರ್ಪ ವೀರ ಪುರುಷನ ಆಳ್ಕೆಯೂ ಸಲಹೋ ಇಲ್ಲದಾಗ ಆತನ ಪೆಂಡವಾಸಕ್ಕೆ ಕ್ಷಾತ್ರದ ರಾಯಮೂದಲೆಯನ್ನೊಡ್ಡಿ ಕೆಣಕಿ ವಿಡಂಬಿಸಿ ಮಹೇಶೂರ ರಾಜ್ಯಕ್ಕೂ ನಮಗೂ ನಿನಗೂ ಎಂದೂ ಎಟ್ಟದಿದ್ದ ವೀರಧರ್ಮದ ಭಂಗವು ಸೋಲವು ಸಿಗ್ಗು ಅವಗ್ರಹಿಸುವಂತಹ ಮಹಾಪರಾಧವನ್ನು ನೀನು ನಡೆಸಿದವನಾದೆ. ಅದರಿಂದ ಮಹೇಶೂರ ಯಶಸ್ಸಿನ ಶ್ರೇಯದ ಉನ್ನತಿಕೆಯು ಕಳಂಕಿತವಾಗಿ ಮರವೆಗಾರದ ಹೇಯದ ನಾಣ್ಣುಡಿಯಾಗಿ ಬೀಳುವಂತಾಯಿತು. ಹೌದು ಮಹಾಸ್ವಾಮಿ. ಈ ಕೂಳತನದ ಕಟ್ಟೇವದ ಪರಾಭವವನ್ನು ನಮಗೆ ಗಂಟಿಕ್ಕಿದ ನೀಚನ ದ್ರೋಹಿಯನ್ನು ನೀರ್ ನೆಳಲ್ಗಳಿಲ್ಲದ ಕಗ್ಗಾಡಿನ ನಟ್ಟ ನಡುವೆ ಬೇಸಿಗೆಯ ಮಧ್ಯಾಹ್ನ ಸಮಯದಲ್ಲಿ ಕಂಬಕ್ಕೆ ಬಿಗಿಕಟ್ಟಿ ನಿಲ್ಲಿಸಿ
ಅವನಿಗೆ ಅಗೋಚರರಾದ 20 ಮಂದಿ ಬಿಲ್ಲುಗಾರರಿಂದ ಕ್ಷಣ ಕ್ಷಣಕ್ಕೂ ಕೂರಂಬುಗಳು ಅವನ ಮೇಯಿಗೆ ನಾಟಿಕೊಳ್ಳುವಂತೆ ದಂಡನೆ ಕೊಡಬೇಕೆಂದು ನಮ್ಮ ಸೇನಾ ನಿಯಮದ ನಿಬಂಧನೆ ಇದೆ. ಹೌದು ಮಹಾಸ್ವಾಮಿ. ವೀರ ಧರ್ಮ ಪ್ರಪಂಚದಲ್ಲಿ ಅದು ಅಂತಹ ಮಹಾಪಾತಕ. ಹಾಗೆ ಕಣ್ಗೆಟ್ಟು ಅಡ್ಡದಾರಿಗಾದ ನಿನ್ನ ಸ್ವದೇಶ ಪ್ರೇಮದ ರಾಜಭಕ್ತಿಯ ಪ್ರಜಾಮಾನದ ಉತ್ಸಾಹದುತ್ಸವಕ್ಕೆ ಪ್ರಾಯಶ್ಚಿತ್ತವು ಇಲ್ಲಿ ಈ ವೀರಪತ್ನಿಯ ಮಹಿಳಾ ರತ್ನದ ಪದತಲದಲ್ಲಿ ಈಗಲೇ ನೆರವೇರುವುದಾಗಲಿ. ಮಹಾಸ್ವಾಮಿ. ಅಪ್ಪಣ್ಣ, ನೀನು ಮಹೇಶೂರ ಬಿರುದಂತೆಂಬರ ಗಂಡನೆಂಬುದನ್ನು, ಆ ಬಿರುದಂತೆಂಬರ ಗಂಡ ಮಹಾರಾಜರ ಪಟ್ಟದ ಪ್ರಜೆ ಎಂಬುದನ್ನು ಮರೆಯದಿರು. ಅಪ್ಪಣೆ ಮಹಾಸ್ವಾಮಿ. ಕ್ಷಮಿಸಬೇಕು ಮಹಾತಾಯಿ, ಕ್ಷಮಿಸಬೇಕು. ಏಕೆ ಅಪ್ಪಣ್ಣ? ಮಹಾಸ್ವಾಮಿ, ಈ ಪ್ರಾಯಶ್ಚಿತ ವ್ರತದಿಂದ ಮಹಿಷೂರಪುರದವರ ವೀರ ನಿಷ್ಠೆ ಆವ ನೆಲೆ ಎಂಬುದನ್ನು ಇವರಿಗೆಲ್ಲ ಮಹಾಸ್ವಾಮಿಯವರ ಮಹಾಸನ್ನಿಧಾನದಲ್ಲಿ ತೋರಿಕೊಡುವ ಪರಮ ಪುಣ್ಯ ನನಗೆ ಲಭಿಸಿತೆಂಬ ಆನನದಿಂದ ಹಿಗ್ಗುತ್ತಿದ್ದೇನೆ. ಉಮ್ಮತ್ತೂರ ಪ್ರಭುಗಳ ಅರಮನೆಯವರು ತಾವಾಗಿಯೇ ತಂದೊಪ್ಪಿಸಿದ ಆ ಮೊನೆಗಾರ ಎಂಬ ಬಿರುದು ಮಹಿಷೂರ ರಾಯ ಮನೆತನಕ್ಕೆ ಆಚಂದ್ರಾರ್ಕವಾಗಿ ಸಲ್ಲತಕ್ಕದ್ದಾದ್ದರಿಂದ ನಾವದನ್ನು ಬಿಡಬಾರದೆಂಬುದು ನನ್ನ ಮತಮಹಾಸ್ವಾಮಿ. ಹೌದು, ಆದರೆ ಅಂತಹ ಬಿರುದೊಂದು ಈಗ ನಮ್ಮ ಬಯಕೆಯೊಳಗಿಲ್ಲ. ಆ ಬಿರುದನ್ನು ನಮ್ಮ ವಂಶಾನುಕ್ರಮವಾಗಿ ಬಾಳುತ್ತಿರಲೆನ್ನಲು ನಮಗೆ ಇಷ್ಟವಿಲ್ಲ. ಅದು ನಮಗೆ ವ್ಯಕ್ತಿಶಃ ನನಗೆ ಮಾತ್ರವೇ ಅನುಭವಿಸತಕ್ಕದ್ದು. ಆ ಬಿರುದು ಧೀರನು, ಶೂರನು, ಸ್ವದೇಶವತ್ಸಲನು, ಪ್ರಜಾಗೌರವ ಜ್ಞಾನಿಯು, ವೀರಧರ್ಮಾವತಾರನು, ಮಹಿಷೂರ ಬಿರುದಂತೆಂಬರ ಗಂಡನು ಆಗಿರುವ ಈ ತುಂಟ ನಂಜಶೆಟ್ಟಿಯ ಮುದ್ದಿನ ಹೆಸರು ಅಪ್ಪಣ್ಣ ಎಂಬುದು. ಮಹಾಸ್ವಾಮಿ, ಮಹಾಸ್ವಾಮಿ, ನಾನು ಧನ್ಯ, ಪರಮ ಧನ್ಯ. ಬಾಹುದಂಡ ಕೃತ ವಿವಿಧ ಆಯುಧ ಪ್ರಣಾಮ.
ವಿಜಯಿ ಭವನಿ ವಿಜಯಿ ಭವ.